ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಪ್ರದೀಪ್ ಬಿಎಸ್ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಪರೋಪಜೀವಿ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ನಮ್ಮೊಂದಿಗೆ ಇಂದು ಹೈನೂರು ಹಸುಗಳಲ್ಲಿ ಕಂಡು ಬರ್ತಕ್ಕಂತಹ ಒಳ ಪರೋಪಜೀವಿಗಳು ಹಾಗೂ ಅವುಗಳ ನಿಯಂತ್ರಣ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸರ್, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಾದರೆ ಒಳ ಪರೋಪಜೀವಿಗಳು ಅಂದರೆ ಏನು? ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆ ಎಂಬುದು ದೇಶದ ಆಹಾರ ಭದ್ರತೆ, ಪೌಷ್ಟಿಕಾಂಶ ಹಾಗೂ ಉದ್ಯೋಗ ಭದ್ರತೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಿದೆ. ಈ ಬದಲಾದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇವಲ ಹೈನುಗಾರಿಕೆಯು ಉಪಕಸುಬಾಗಿ ಉಳಿದಿಲ್ಲ, ಗ್ರಾಮಾಂತರ ಪ್ರದೇಶದ ಲಕ್ಷಾಂತರ ಕುಟುಂಬಗಳಿಗೆ ಜೀವನಾಧಾರವನ್ನು ನೀಡುವ ಮುಖ್ಯ ಕಸುಬಾಗಿ ಬೆಳೀತಾ ಇದೆ. ಹೈನುಗಾರಿಕೆಯಲ್ಲಿ ವೈಜ್ಞಾನಿಕ ಪಶುಪಾಲನಾ ಕ್ರಮಗಳನ್ನು ಅನುಸರಿಸುವುದರಿಂದ ಹೆಚ್ಚಿನ ಆರ್ಥಿಕ ಭದ್ರತೆ ಲಾಭವನ್ನು ಪಡೆಯಬಹುದಾಗಿದೆ. ಮುಖ್ಯವಾಗಿ ರೋಗಗಳನ್ನು ಹತೋಟಿ ಮಾಡುವುದರಲ್ಲಿ ತಿಳುವಳಿಕೆ ಹೊಂದಿರಬೇಕಾಗ್ತದೆ. ರಾಸುಗಳಲ್ಲಿ ರೋಗಗಳನ್ನು ಉಂಟು ಮಾಡುವ ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ, ವೈರಾಣು, ಶಿಲೀಂಧ್ರಗಳು ಹಾಗೂ ಪರೋಪಜೀವಿಗಳು ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತವೆ. ಈ ಪರೋಪಜೀವಿಗಳಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ ಸರ್, ಏನಾಗ್ತದೆ ಅಂದರೆ ಯಾವುದೇ ಜೀವಿಯು ತನ್ನ ಜೀವನ ನಡೆಸಲು ಅನ್ನ ಜಾತಿಯ ಜೀವಿಯ ಮೇಲೆ ಅವಲಂಬಿತವಾಗಿದ್ದರೆ, ಆಹಾರಕ್ಕೆ ಹಾಗೂ ವಸತಿಗೆ ಇನ್ನೊಂದು ಜೀವಕ್ಕೆ ಆದರೆ ಅವಲಂಬಿತವಾಗಿದ್ದರೆ ಅದನ್ನು ಪರೋಪಜೀವಿ ಅಂತ ಹೇಳ್ತೀವಿ ನಾವು. ಅದನ್ನು ಅದು ಇಂಗ್ಲೀಷ್ನಲ್ಲಿ ಪ್ಯಾರಾಸೈಟ್ ಅಂತ ಹೇಳ್ತೀವಿ ನಾವು. ಅದನ್ನು ಇದರಲ್ಲಿ ಎರಡು ಮುಖ್ಯ ವಿಧಗಳಿವೆ. ಒಂದು ಒಳ ಪರೋಪಜೀವಿಗಳು, ಇನ್ನೊಂದು ಹೊರ ಪರೋಪಜೀವಿಗಳು. ಒಳ ಪರೋಪಜೀವಿಗಳು ಅಂದರೆ ದೇಹದ ಒಳಗಿರುವಂಥ ಪರೋಪಜೀವಿಗಳು, ಹೊರ ಪರೋಪಜೀವಿಗಳು ಅಂದರೆ ದೇಹದ ಮೇಲಿರುವಂತಕ್ಕಂತಹ ಹೊರ ಪರೋಪಜೀವಿಗಳು, ಅಂದರೆ ಉಣ್ಣೆ ಆಗಿರ್ಬೋದು ಅಥವಾ ಹೇನು, ತಿಗಿಣೆ, ಇವೆಲ್ಲ ಬಂದ್ಬಿಟ್ಟು ಹೊರ ಪರೋಪಜೀವಿಗಳಾಗ್ತದೆ. ಇವತ್ತಿನ ದಿನ ನಾವು ಒಳ ಪರೋಪಜೀವಿಗಳ ಬಗ್ಗೆ ಮಾತನಾಡೋಣ. ಜಾನುವಾರುಗಳಲ್ಲಿ ಒಳ ಪರೋಪಜೀವಿಗಳಿಂದ ಆಗುವ ದುಷ್ಪರಿಣಾಮಗಳು ಮುಖ್ಯವಾಗಿ ಯಾವಾಗ ಒಳ ಪರೋಪಜೀವಿಗಳು ಜಾನುವಾರು ದೇಹದಲ್ಲಿ ಇರುತ್ತವೆಯೋ ಆವಾಗ ಆಹಾರ ಸೇವನೆಯು ಕಡಿಮೆ ಆಗ್ತದೆ. ದಿನದಿಂದ ದಿನಕ್ಕೆ ದೇಹ ತೂಕ ಕೂಡ ಕಡಿಮೆ ಆಗ್ತದೆ. ದೇಹದಲ್ಲಿ ಪಚನಕ್ರಿಯೆ ಕುಂಠಿತಗೊಂಡು ತಿಂದಂಥ ಆಹಾರದಲ್ಲಿನ ಪೌಷ್ಟಿಕಾಂಶಗಳು ಜಾನುವಾರುಗಳಿಗೆ ಲಭಿಸುವುದಿಲ್ಲ. ಅಂದರೆ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂದರೆ ಫುಡ್ ಕನ್ವರ್ಷನ್ ರೇಷಿಯೋ ಅಂತ ನಾವೇನು ಮಾತಾಡ್ತೀವಿ, ಅದು ಕುಂಠಿತಗೊಳ್ಳುತ್ತದೆ ಜಾನುವಾರುಗಳಲ್ಲಿ. ಹಾಗೂ ಬೆಳವಣಿಗೆಯು ಕುಂಠಿತಗೊಂಡು ಉತ್ಪಾದನಾ ಸಾಮರ್ಥ್ಯ ಅಂದರೆ ಹಾಲು ಕೊಡುವಂಥ ಜಾನುವಾರುಗಳಲ್ಲಿ ಹಾಲು ಇಳುವರಿ ಕಮ್ಮಿ ಆಗ್ತದೆ. ಈಗ ಮಾಂಸದ ಕುರಿ ಅಥವಾ ಕೋಳಿಗಳಲ್ಲಿ ಸಹ ಏನಾಗ್ತದೆ, ಮಾಂಸದ ಸಾಮರ್ಥ್ಯ ಕೂಡ ಕಮ್ಮಿ ಆಗ್ತದೆ. ಹಾಗೆ ಸಂತಾನಾಭಿವೃದ್ಧಿಯು ಕೂಡ ಕುಂಠಿತಗೊಳ್ಳುತ್ತದೆ. ಇದನ್ನು ಸಹ ನಾವು ಭಾಳ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕು. ಪರೋಪಜೀವಿಗಳು ಏರಳವಾಗಿ ಕಂಡು ಬಂದಲ್ಲಿ ಜಾನುವಾರುಗಳು ಸಾವನ್ನಪ್ಪುವ ಸಾಧ್ಯತೆಗಳು ಸಹ ಇರುತ್ತದೆ. ಈ ಒಳ ಪರೋಪಜೀವಿಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ. ಒಂದು ಚಪ್ಪಟೆ ಹುಳುಗಳು, ಲಾಡಿ ಹುಳುಗಳು ಹಾಗೂ ದುಂಡು ಹುಳುಗಳು. ಚಪ್ಪಟೆ ಹುಳುಗಳು ಅಂದರೆ ಚಪ್ಪಟೆ ಆಕಾರದಲ್ಲಿ ಇರ್ತದೆ. ನಾವೇನು ಈಗ ದಾಸವಾಳದ ಎಲೆಗಳು ನೋಡ್ತೀವಲ್ಲ, ಎಲೆ ಆಕಾರದಲ್ಲಿ ಕೆಲವೊಂದುಗಳು ಕೆಲವೊಂದು ಎಕ್ಕುರುತನಲ್ಲಿ ಇರ್ತವೆ, ಕೆಲವೊಂದು ನಮ್ಮ ಉದರದಲ್ಲಿ ಇರಬಹುದು. ಸೊ ಈ ಜಾನುವಾರುಗಳು ಉದರದಲ್ಲಿ ಇರಬಹುದು. ಸೊ ಈ ಚಪ್ಪಟೆ ಹುಳುಗಳಲ್ಲಿ ಮುಖ್ಯವಾಗಿ ಈ ನಮ್ಮ ಭಾಗದಲ್ಲಿ ಬರುವಂತಹ ಚಪ್ಪಟೆ ಹುಳುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾ ಇಲ್ಲಿ. ಒಂದು ಫೇಷಿಯೋಲಾ, ಇನ್ನೊಂದು ಆಂಫಿಸ್ಟೋಮ್ ಹಾಗೂ ಸಿಸ್ಟೋಸೋಮ್, ಈ ಮೂರು ಚಪ್ಪಟೆ ಹುಳುಗಳು ಭಾಳ ಮುಖ್ಯವಾಗಿ ಕಂಡುಬರ್ತದೆ. ಆಗ ಲಾಡಿ ಹುಳುಗಳಲ್ಲಿ ಮುಖ್ಯವಾಗಿ ಮೊನಿಜಿಯಾ ಜಾತಿಯ ಹಾಗೂ ಟೀನಿಯಾ ಜಾತಿಯ ಲಾಡಿ ಹುಳುಗಳು ಹೇರಳವಾಗಿ ಕಂಡುಬರುತ್ತದೆ. ಹಾಗೂ ದುಂಡು ಹುಳುಗಳಲ್ಲಿ ಟಾಕ್ಸೋಕ್ಯಾರಾ ಜಾತಿಯ ಹಾಗೂ ಈಸೋಫೆಗಸ್ಟಮಮ್ ಜಾತಿಯ ದುಂಡು ಹುಳುಗಳು ಮುಖ್ಯವಾಗಿ ನಮ್ಮ ಐನೂರು ರಾಸುಗಳಲ್ಲಿ ತುಂಬ ತೊಂದರೆ ನೀಡುವಂತಕ್ಕಂತಹ ಪ್ರಮುಖ ಪರೋಪಜೀವಿಗಳು. ಈ ಮೇಲಿನ ಎಲ್ಲ ಪ್ರಭೇದಗಳ ಹುಳುಗಳು ಸಹ ದೇಹದ ಆಂತರಿಕ ಅಂಗಗಳಾದ ಜಠರ ಇರ್ಬೋದು, ಯಕೃತ್ತು, ಸಣ್ಣ ಕರಳು ಹಾಗೂ ದೊಡ್ಡ ಕರಳುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈ ಹೈನುರಾಸುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಒಳ ಪರೋಪಜೀವಿಗಳು ಹಾಗೂ ಅವುಗಳ ನಿಯಂತ್ರಣದ ಬಗ್ಗೆ ಹೇಳೋದಾದ್ರೆ ಸರ್, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಚಪ್ಪಟೆ ಹುಳುಗಳಲ್ಲಿ ನಾನು ಈಗಾಗಲೇ ತಿಳಿಸಿರುವಂತೆ ಒಳ ಪರೋಪಜೀವಿಗಳಲ್ಲಿ ಮೊದಲನೇದಾಗಿ ಚಪ್ಪಟೆ ಹುಳುಗಳನ್ನು ನಾವು ಶುರು ಮಾಡೋಣ. ಚಪ್ಪಟೆ ಹುಳುಗಳಲ್ಲಿ ಮೊದಲನೇದಾಗಿ ಯಾವುದೇ ಚಪ್ಪಟೆ ಹುಳ ತೆಗೆದುಕೊಂಡ್ರೆ ಇವು ಯಾವಾಗಲೂ ಎಲ್ಲಿ ಕಂಡು ಬರ್ತದೆ ಅಂದರೆ ಯಥೇಚ್ಛವಾಗಿ ಎಲ್ಲಿ ದನಕರುಗಳು ಕೆರೆ ಕುಂಟೆಗಳಲ್ಲಿ ನೀರು ಕುಡಿತವೋ ಅಥವಾ ಕಾಲುವೆಯಲ್ಲಿ ನೀರು ಕುಡಿತವೋ ಅಥವಾ ನದಿಯ ಸಣ್ಣ ಸಣ್ಣ ಪಾತ್ರಗಳಲ್ಲಿ ನೀರು ಕುಡಿತವೋ ಅಂಥ ಜಾಗದಲ್ಲಿ ಈ ಚಪ್ಪಟೆ ಹುಳುಗಳು ಯಥೇಚ್ಛವಾಗಿ ಕಂಡು ಬರ್ತವೆ. ಏಕೆಂದರೆ ಈ ಚಪ್ಪಟೆ ಹುಳುಗಳ ಜೀವನ ಚಕ್ರದಲ್ಲಿ ಏನು ಲೈಫ್ ಸೈಕಲ್ ಅಂತ ಹೇಳ್ತೀವಲ್ಲ, ಬಸವನ ಹುಳು ಬಹಳ ಮುಖ್ಯ ಪಾತ್ರ ನಿರ್ವಹಿಸ್ತದೆ. ಬಸವನ ಹುಳು ಅಂದರೆ ಸ್ನೇಹಿಲ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಕರಿತೀವಲ್ಲ, ಬಸವನ ಹುಳುಗಳು ಎಲ್ಲಿರ್ತವೋ ಈ ಚಪ್ಪಟೆ ಹುಳುಗಳು ಅಲ್ಲಿರ್ತವೆ. ಯಾಕಂದರೆ ಇದರ ಜೀವನ ಚಕ್ರ ಪೂರ್ತಿ ಆಗಲಿಕ್ಕೆ ಬಸವನ ಹುಳ ಅವಶ್ಯಕತೆ ತುಂಬ ಇರುತ್ತದೆ. ಇದರಲ್ಲಿ ಮೊದಲನೇದಾಗಿ ಫೇಷಿಯೋಲಾ ಜಾತಿಯ ಚಪ್ಪಟೆ ಹುಳುಗಳು. ಈ ಪರೋಪಜೀವಿಯು ಹಸುಗಳ ಅಥವಾ ಎಮ್ಮೆಗಳ ಹಾಗೂ ಕುರಿ ಮತ್ತು ಮೇಕೆಗಳ ಯಕೃತ್ತಿನಲ್ಲಿ ಕಂಡುಬರುತ್ತದೆ. ಈ ಪರೋಪಜೀವಿ ಇದ್ದಾಗ ರೋಗ ಲಕ್ಷಣಗಳು ಏನೇನಿರ್ತವೆ ಜಾನುವಾರುಗಳಲ್ಲಿ ಅಂತಂದರೆ, ಮೊದಲನೇದಾಗಿ ಗಂಟಲಿನ ಕೆಳಭಾಗದಲ್ಲಿ ನೀರು ತುಂಬಿಕೊಂಡು ದವಡೆಯ ಕೆಳಭಾಗ ಬಾತುಕೊಳ್ಳುವುದು,
ಇದನ್ನು ನಾವು ಸಬ್ಮ್ಯಾಂಡಿಬ್ಯುಲಾರ್ ಎಡಿಮಾ ಅಂತ ಹೇಳ್ತೀವಿ. ಅಂದರೆ ಗಂಟಲಿನ ಕೆಳಭಾಗ ಮಾತ್ರ ನೀರು ತುಂಬಿಕೊಂಡಿರ್ತದೆ, ಅದು ಮೆತ್ತೋಗಿರ್ತದೆ, ಮುಟ್ಟಿ ನೋಡಿದಾಗ ಸಹ ಅದು ಮೆದುವಾಗಿರ್ತದೆ. ಆಮೇಲೆ ಭೇದಿ ಆಗ್ತಾ ಇರುತ್ತೆ, ನಿಶಕ್ತಿಯಿಂದ ಕೂಡಿರ್ತವೆ ಜಾನುವಾರುಗಳು. ಆಮೇಲೆ ಕೆಲವು ಬಾರಿ ಏನಾಗ್ತದೆ, ಸರಿಯಾಗಿ ಮೇವು ತಿಂದನೇ ಇರ್ಬೋದು, ಇದರಿಂದ ಹಾಲು ಕೊಡುವ ಜಾನುವಾರುಗಳಲ್ಲಿ ಹಾಲು ಉತ್ಪಾದನೆ ಸಹ ಕಡಿಮೆ ಆಗ್ತದೆ. ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರಕದಿದ್ದರೆ ಕ್ರಮೇಣ ಜಾನುವಾರುಗಳ ಸಾವನ್ನಪ್ಪನ್ನುವಂಥ ಸಾಧ್ಯತೆಗಳು ಅಥವಾ ಹೇರಳವಾಗಿರುತ್ತದೆ. ಈ ರೋಗವನ್ನು ಪತ್ತೆ ಹಚ್ಚುವ ಕ್ರಮಗಳ ಬಗ್ಗೆ ಹೇಳೋದ್ರೆ ಸರ್, ಚಪ್ಪಟೆ ಹುಳುಗಳಲ್ಲಿ ಮುಖ್ಯವಾಗಿ ಫೇಷಿಯಲ್ ಬಗ್ಗೆ ಮಾತಾಡೋದಾದರೆ ರೋಗ ಲಕ್ಷಣಗಳನ್ನು ಆಧರಿಸಿ ನಾವು ಮೊದಲನೇದಾಗಿ ಪತ್ತೆ ಮಾಡಬೇಕಾಗ್ತದೆ. ಹಾಗೂ ಜಾನುವಾರುಗಳು ಎಲ್ಲಿ ನೀರು ಕುಡಿತಾ ಇದ್ದಾವೆ ಅನ್ನೋದನ್ನು ಕೂಡ ಭಾಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಒಂದು ರೋಗ ಲಕ್ಷಣಗಳು ಅಂತ ಬಂದಾಗ ಅದು ಗದ್ದದ ಕೆಳಗಿನ ಬಾವು ಮತ್ತು ನೀರು ಎಲ್ಲೆಲ್ಲಿ ಬಸವನ ಹುಳುಗಳು ಇದ್ದ ಅಂತ ಕಡೆ ಅಕಸ್ಮಾತ್ತಾಗಿ ನೀರು ಕುಡಿದಿದ್ದಾಗ ಅಂತ ಬರಲಿಕ್ಕೆ ಮಾತ್ರ ಸಾಧ್ಯ ಇದೆ. ಹಾಗೂ ಪ್ರಯೋಗಾಲಯದಲ್ಲಿ ಸೂಕ್ಷ್ಮದರ್ಶಕ ಅದ ಮೈಕ್ರೋಸ್ಕೋಪ್ ಮೂಲಕ ಸಹ ನಾವು ಮಲ ಪರೀಕ್ಷೆಯನ್ನು ಸಹ ಮಾಡಿ ಇದರದ ಮೊಟ್ಟೆಗಳನ್ನು ಸಹ ನೋಡಬಹುದಾಗಿದೆ. ಜೊತೆಗೆ ಸರ್, ಇಷ್ಟೆಲ್ಲ ಪತ್ತೆ ಹಚ್ಚಿದ ನಂತರವಾಗಿ ಆ ಜಾನುವಾರುಗಳಿಗೆ ಚಿಕಿತ್ಸೆ ಮತ್ತು ಅದು ಬರದಂಗೆ ಹತೋಟಿ ಕ್ರಮಗಳ ಬಗ್ಗೆ ಹೇಳಿರಿ. ಈ ಚಪ್ಪಟೆ ಹುಳುಗಳು ಮುಖ್ಯವಾಗಿ ಏನಾಗ್ತದೆ, ನಾವು ಟ್ರೈಕ್ಲಾಬೆಂಡಜಾಲ್, ಆಕ್ಸಿಕ್ಲೋಸನಾಯ್ಡ್ ಹಾಗೂ ರೆಫಕ್ಸನಾಯ್ಡ್ ಜಾತಿಯ ಔಷಧಿಗಳನ್ನೇ ಕೊಡಬೇಕಾಗ್ತದೆ. ನಾವು ಯಥೇಚ್ಛವಾಗಿ ಏನಾಗ್ತೀವಿ, ಯಾವುದೇ ಜಂತುನಾಶಕ ಔಷಧಿ ಅಂತ ಹೇಳಿದಾಗ ನಾವು ಯಾವ ಭಾಳ ಮುಖ್ಯವಾಗಿ ಆಲ್ಬೆಂಡಜಾಲ್ ಹಾಗೂ ಫೆನ್ಬೆಂಡಜಾಲ್ ಜಾತಿಯ ಔಷಧಿಗಳನ್ನು ಕೊಡ್ತಾ ಇರ್ತೀವಿ ಜಂತುನಾಶಕ ಔಷಧಿಯಾಗಿ. ಆದರೆ ಏನಾಗ್ತದೆ, ಈ ಚಪ್ಪಟೆ ಹುಳುಗಳಿಗೆ ಟ್ರೈಕ್ಲೋಬೆಂಡಜಾಲ್, ಆಕ್ಸಿಕ್ಲೋಸನಾಯ್ಡ್, ರೆಫಾಕ್ಸನಾಯ್ಡ್ ಔಷಧಿಗಳನ್ನು ನೀಡಿದಾಗ ಮಾತ್ರ ಇದರದ ಚಿಕಿತ್ಸೆ ಸಂಪೂರ್ಣ ಒಳ್ಳಾಗ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಬಯಸ್ತಾ ಇದ್ದೇನೆ. ಹಾಗೂ ಇದರ ಜೊತೆಗೆ ಸಹ ನಾವು ಮುಖ್ಯವಾಗಿ ಬಸವನ ಹುಳುಗಳು ಏನು ಮಧ್ಯಂತರ ವಾಹಕವಾಗಿ ಕೆಲಸ ಮಾಡ್ತಾವಲ್ಲ, ಅವುಗಳ ನಿಯಂತ್ರಣವನ್ನು ಮಾಡಲೇಬೇಕು. ಬಸವನ ಹುಳುಗಳ ನಿಯಂತ್ರಣ ಆದರೆ ಚಪ್ಪಟ ಹುಳುಗಳ ನಿಯಂತ್ರಣ ಅಂತ ನೀವು ಇವತ್ತನೇ ತಿಳ್ಕೋಬೇಕಾಗ್ತದೆ. ಮುಂದಿನ ಒಂದು ಹುಳದ ಬಗ್ಗೆ ಹೇಳೋದಾದರೆ, ಮತ್ತಾವ ಹುಳುಗಳು ಇದಕ್ಕೆ ತೊಂದರೆ ಕೊಡ್ತವೆ ಅಂತ ಹೇಳ್ತೀವಿ? ಈ ಜಾನುವಾರುಗಳಲ್ಲಿ ಇನ್ನೂ ಎರಡು ಹುಳುಗಳು, ಚಪ್ಪಟೆ ಹುಳುಗಳು ಭಾಳ ಮುಖ್ಯವಾಗಿ ತಲೆನೋವು ತರುವಂಥ ವಿಷಯಗಳಿದ್ದಾವೆ. ಒಂದು ಸಿಸ್ಟೋಸೋಮ ನೇಸೈಲ್ ಅಂತ, ಇನ್ನೊಂದು ಆ್ಯಂಫಿಸ್ಟೋಮ್ ಅಂತ. ಸಿಸ್ಟೋಸೋಮ ನೇಸೈಲ್ ಇದೇನಾಗ್ತದೆ, ಇದು ಒಂಥರ ಭಾಳ ವಿಶೇಷವಾದ ಕಾಯಿಲೆಯನ್ನು ತರ್ತದೆ. ಆಡು ಭಾಷೆಯಲ್ಲಿ ಸಿಸ್ಟೋಸೋಮ ನೇಸೈಲ್ ಅಂತ ಪರೋಪಜೀವಿಯಿಂದ ಬರುವ ರೋಗವನ್ನು ಪಿನಾಸಿ ರೋಗ ಅಂತ ಕರಿತೀವಿ, ಮೂಗುಣ್ಣು ಅಂತ ಕರಿತೀವಿ, ಮೂಗುರಿ ಹಾಗೂ ಮೂಗೇರಿ ಅಥವಾ ಏನೋ ಯಾವ್ದಾದ್ರು ಒಂದು ಹೆಸರಿನಲ್ಲಿ ಕರೀತಾರೆ ಆಡು ಭಾಷೆಯಲ್ಲಿ. ಈ ಪರೋಪಜೀವಿಯು ಮೂಗಿನ ರಕ್ತನಾಳದಲ್ಲಿ ವಾಸ ಮಾಡುತ್ತದೆ. ಈ ರೋಗದಿಂದ ಭಾಳಷ್ಟು ಪ್ರಮಾಣದಲ್ಲಿ ಜಾನುವಾರುಗಳು ನರಳುತ್ತವೆ. ಈ ರೋಗದ ಲಕ್ಷಣಗಳನ್ನು ಗಮನಿಸಬೇಕಂತಂದರೆ, ಮೊದಲನೇದಾಗಿ ಈ ರೋಗದಿಂದ ನರಳುತ್ತಿರುವ ಜಾನುವಾರುಗಳ ಮೂಗಿನಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿರ್ತವೆ. ಯಾವಾಗ ಈ ಸಣ್ಣ ಸಣ್ಣ ಗಂಟುಗಳು ಕೂಡಿಕೊಂಡು ಏನಾಗ್ತದೆ, ದೊಡ್ಡ ಗಾತ್ರದ ಗಂಟಾದಾಗ ಜಾನುವಾರುಗಳ ಉಸಿರಾಟದಲ್ಲಿ ತೊಂದರೆ ಆಗ್ತದೆ. ಆಗ ಗೊರಕೆ ಹೊಡೆಯುವ ಸಪ್ಪಳವು ಕೇಳಿಸ್ತದೆ. ಇದು ಭಾಳ ಮುಖ್ಯವಾದ ರೋಗ ಲಕ್ಷಣ. ಎರಡನೇದಾಗಿ ಇದು ಯಥೇಚ್ಛವಾಗಿ ಎತ್ತುಗಳಲ್ಲಿ ಕಂಡುಬರ್ತದೆ. ಮೂಗಿನಲ್ಲಿ ರಕ್ತ ಮಿಶ್ರಿತ ಗುಣ್ಣೆಯು ಸುರಿಯುತ್ತದೆ ಹಾಗೂ ಎತ್ತುಗಳು ಕೆಲಸದ ಸಾಮರ್ಥ್ಯ ಕುಂಠಿತಗೊಳ್ಳುತ್ತದೆ. ಕೆಲಸದ ಸಾಮರ್ಥ್ಯ ಅಂದರೆ ಎತ್ತುಗಳನ್ನ ನಾವು ಉಪಯೋಗಿಸೋದು ಮೇಯ್ನ್ ಆಗಿ ಏನಕ್ಕೆ ಉಪಯೋಗಿಸ್ತೀವಿ, ನೇಗಿಲು ಹೊಡಿಲಿಕ್ಕೆ ಯೂಸ್ ಮಾಡ್ತೀವಿ. 100-200 meters ದೂರ ಹೋದ ತಕ್ಷಣ ಅದೇನಾಗ್ತದೆ, ಅತೀ ಬೇಗನೆ ಬಳಲಿ ವಿಶ್ರಾಂತಿಯನ್ನು ಬಯಸುತ್ತದೆ. ಇದು ಬಹಳ ಮುಖ್ಯವಾದ ರೋಗ ಲಕ್ಷಣ ಈ ಮೂಗುರಿ ಹಾಗೂ ಸಿಸ್ಟೋಸೋಮ ನೇಸಲೆಯಿಂದ ಬರ್ತಕ್ಕಂಥ ಕಾಯಿಲೆಯಲ್ಲಿ. ಹಾಗೂ ಹಾಲು ಕೊಡುವ ಜಾನುವಾರುಗಳಲ್ಲಿ ಇಳುವರಿ ಕಮ್ಮಿ ಆಗ್ತದೆ ಹಾಗೂ ಈ ರೋಗದಿಂದ ಜಾನುವಾರುಗಳು ವರ್ಷಾನುಗಟ್ಟಲೆ ನರಳುತ್ತಾ ಇರ್ತವೆ ಸರಿಯಾದ ಚಿಕಿತ್ಸೆ ನೀಡದೇ ಇದ್ದರೆ. ಈ ರೋಗವನ್ನು ಪತ್ತೆ ಹಚ್ಚುವ ಕ್ರಮಗಳ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಬಹಳ ಮುಖ್ಯವಾದ ರೋಗ ಲಕ್ಷಣ ಅಂದರೆ ಉಸಿರಾಡುವಾಗ ಗೊರಕೆ ಸದ್ದು ಹಾಗೂ ಮೂಗಿನಲ್ಲಿ ಸಣ್ಣ ಸಣ್ಣ ಗಂಟುಗಳನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಹಾಗೆ ಎರಡನೇದಾಗಿ ಮೂಗಿನಿಂದ ಬರುವ ಮೂಗುಣ್ಣಿನಿಂದ ಅಥವಾ ಸಂಗ್ರಹಿಸಿದ ಆ ಏನು ಸಣ್ಣ ಸಣ್ಣ ಗಂಟುಗಳಿಂದ ಬರುವ ದ್ರವವನ್ನು ಸಂಗ್ರಹಿಸಿ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಪರೀಕ್ಷಿಸಿದಾಗ ಸಿಸ್ಟೋಸೋಮ ಮೊಟ್ಟೆಗಳನ್ನು ಸಹ ನೋಡಬಹುದು. ಇಲ್ಲಿ ಏನು ಬರ್ತದೆ, ಇಲ್ಲಿ ಚಿಕಿತ್ಸೆ ಅಂದರೆ ಭಾಳ ಮುಖ್ಯವಾಗಿ ಇಲ್ಲಿ ಪ್ರಾಜಿಕ್ವಿಂಟಾಲ್ ಅನ್ನೋ ಔಷಧಿಯನ್ನೇ ಕೊಡಬೇಕಾಗ್ತದೆ. ಇದಕ್ಕಿಂತ ಮೊದಲು ಆಂಥಿಯೋಮೆಲಿನ್ ಎಂಬ ಔಷಧಿಯನ್ನು ಮೊದಲು ಕೊಡ್ತಾಯಿದ್ರು, ಮತ್ತು ಇತ್ತೀಚಿನ ಹೊಸ ಔಷಧಿ ಅಂತ ಹೇಳಿದ್ರೆ ಪ್ರಾಜಿಕ್ವಿಂಟಾಲ್. ಪ್ರಾಜಿಕ್ವಿಂಟಾಲ್ ಔಷಧಿಯನ್ನು ನೀಡಿದರೆ ಈ ರೋಗವು 100% ಜಾನುವಾರುಗಳು ತಯಾರಾಗ್ತದೆ ಅಂತ ಹೇಳ್ಬೋದು. ಇಲ್ಲೂ ಸಹ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ, ಇಲ್ಲೂ ಸಹ ಬಸವನ ಹುಳುವನ್ನು ನಿಯಂತ್ರಣವನ್ನು ನಾವು ಮಾಡಲೇಬೇಕಾಗ್ತದೆ. ಮುಂದಿನ ಚಪ್ಪಟೆ ಹುಳು ಬಗ್ಗೆ ಹೇಳೋದಾದರೆ ಆ್ಯಂಫಿಸ್ಟೋಮ್ ಅಂತ, ನೀವು ಯಾವುದಾದ್ರೂ ಒಂದು ಜಾನುವಾರುಗಳ ಮರಣೋತ್ತರ ಪರೀಕ್ಷೆಯಲ್ಲಿ ನೋಡಿರ್ತೀರಿ, ಜಾನುವಾರುಗಳಲ್ಲಿ ಒಂದು ಹಸು ಎಮ್ಮೆಗಳಲ್ಲಿ ನೀವು ರೈತರು ಬಾಂಧವರು ಭಾಳ ತಿಳ್ಕೊಬೇಕಾದ ಮತ್ತೊಂದು ವಿಷಯ ಅಂದರೆ, ಹೊಟ್ಟೆಯು ಇಲ್ಲಿ 4 ಭಾಗವಾಗಿರ್ತದೆ. ನಮ್ಮಲ್ಲಿದ್ದಾಗ ಒಂದೇ ಹೊಟ್ಟೆ ಇರೋದಿಲ್ಲ, ಅಲ್ಲಿ ರುಮೆನ್, ರೆಟಿಕ್ಯುಲಮ್, ಒಮ್ಯಾಸಮ್ ಅಥವಾ ಅಬೊಮ್ಯಾಸಮ್, ಈ 4 ವಿಧವಾದ ಹೊಟ್ಟೆ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ರುಮೆನ್ ಅದು ಮುಂಭಾಗದ ಹೊಟ್ಟೆಯಲ್ಲಿ ಮಾತ್ರ ಈ ಆ್ಯಂಫಿಸ್ಟೋಮ್ಗಳು ಕಾಣಲಿಕ್ಕೆ ಸಾಧ್ಯ. ಇವು ಮಂಡಕ್ಕಿ ಆಕಾರದ ಅಥವಾ ಏನು ಅನ್ನ ಇರ್ತದಲ್ಲ ಅನ್ನ ನೋಡಿದ್ರಲ್ಲ, ಆ ಥರ ಬಿಳಿ ಆಕಾರದ ಆ ಸೈಜಿನಲ್ಲೇ ಇರ್ತದೆ. ಇದು ಯಾವುದೇ ಸರಣಕರ್ಣಲ್ಲಿರ್ಬೋದು ಅಥವಾ ರುಮೆನ್ ಹೊಟ್ಟೆಯ ಮುಂಭಾಗದಲ್ಲಿ ಇದು ಹೇರಳವಾಗಿ ಕಂಡುಬರುತ್ತದೆ. ಈ ಪರೋಪಜೀವಿ ಇದ್ದಾಗ ರೋಗ ಲಕ್ಷಣಗಳು ಅಂದರೆ, ಹೊಟ್ಟೆ ಭಾಗ ಕರುಳಿನ ಭಾಗದಲ್ಲಿ ಹುಣ್ಣುಗಳನ್ನು ಉಂಟು ಮಾಡುತ್ತದೆ.
ಇದರಿಂದ ಕರುಳಿನ ಉರಿಯೂತ ಉಂಟಾಗಿ ಬಹಳಷ್ಟು ಬಾರಿ ನೀರಿನಂತಹ ಭೇದಿಗಳು ಉಂಟಾಗುತ್ತದೆ. ನೀರಿನಂತಹ ಭೇದಿಯ ಜೊತೆಗೆ ಮಂಡಕ್ಕಿ ಗಾತ್ರದ ಬಿಳಿಯ ಸಣ್ಣ ಹುಳುಗಳು ಸಹ ಮಲದಲ್ಲಿ ವಿಸರ್ಜನೆ ಆಗುವಂಥ ಸಾಧ್ಯತೆ ಇರುತ್ತದೆ. ಈ ರೋಗವನ್ನು ಪತ್ತೆ ಹಚ್ಚುವ ವಿಧಾನಗಳಲ್ಲಿ ರೋಗ ಲಕ್ಷಣಗಳನ್ನು ಅನುಸರಿಸಬೇಕಾಗ್ತದೆ. ಅದೇ ಅತಿಯಾದ ಭೇದಿ, ಅದರಲ್ಲಿ ಮಂಡಕ್ಕಿ ಆಕಾರದ ಆಂಪಿಸ್ಟೋ ಮುಳಗಳನ್ನು ನೀವು ಕಾಣ್ಬೋದಾಗುತ್ತೆ. ಎರಡನೆಯದಾಗಿ ಮಲಪರೀಕ್ಷೆ, ಮಲಪರೀಕ್ಷೆಯಲ್ಲೂ ಸಹ ಈ ಪರೋಪಜೀವ ಮೊಟ್ಟೆಗಳನ್ನು ನಾವು ನೋಡಬಹುದು. ಈ ಎಲ್ಲ ಚಪ್ಪಟೆ ಹುಳುಗಳ ನಿಯಂತ್ರಣದ ಬಗ್ಗೆ ಮಾತಾಡೋದಾದರೆ ಯಾವುದೇ ಫೇಷಿಯಲ್ ಆಗಿರ್ಬೋದು, ಸಿಸ್ಟೋಸೋಮ್ ಆಗಿರ್ಬೋದು ಅಥವಾ ಆಂಫಿಸ್ಟೋಮ್ ಆಗಿರ್ಬೋದು, ಮುಖ್ಯವಾಗಿ ಆಕ್ಸಿಕ್ಲೋಸನೈಡ್, ನಿಕ್ಲೋಸಮೈಡ್ ಔಷಧಿಗಳನ್ನು ನಾವು ಚಿಕಿತ್ಸೆಗೆ ಬಳಸಬೇಕಾಗ್ತದೆ. ಎರಡನೇದಾಗಿ ಬಸವನ ಹುಳುಗಳ ನಿಯಂತ್ರಣ ಬಹಳನೇ ಮುಖ್ಯ. ಬಸವನ ಹುಳುಗಳ ನಿಯಂತ್ರಣೆಗೆ ಕೆರೆ ಕುಂಟುಗಳಲ್ಲಿ ಅಥವಾ ಕಾಲುವೆಗಳಲ್ಲಿ ಆಗಾಗ ಮೈಲು ತುತ್ತ, ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನು 1 ppm ಅಳತೆಯಲ್ಲಿ ಸಿಂಪಡಿಸಬೇಕು. ಇದರಿಂದ ಬಸವನ ಹುಳುಗಳ ನಿಯಂತ್ರಣ ಆಗ್ತದೆ. ಹಾಗೂ ಬಯಾಲಜಿಕಲ್ ಕಂಟ್ರೋಲ್, ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಔಷಧಿಗಳನ್ನು ಬಳಕೆಯನ್ನು ನಿಯಂತ್ರಿಸಬೇಕು ಅಂತ ಸರ್ಕಾರವು ಬಯಾಲಜಿಕಲ್ ಕಂಟ್ರೋಲನ್ನು ಇತ್ತೀಚಿನ ದಿನಗಳಲ್ಲಿ ಮುಂದೆ ತರಲಿಕ್ಕೆ ನೋಡ್ತಾ ಇದೆ. ಆ ವಿಷಯದಲ್ಲಿ ಬಂದರೆ ಗಪ್ಪಿ ಜಾತಿಯ ಮೀನುಗಳನ್ನು ಸಹ ಕೆರೆ ಕುಂಟೆಗಳಲ್ಲಿ ಬಿಡುವುದರಿಂದ ಏನಾಗ್ತದೆ, ಈ ಗಪ್ಪಿ ಜಾತಿಯ ಮೀನುಗಳು ಈ ಚಪ್ಪಟೆ ಹುಳುಗಳ ಮರಿಗಳನ್ನು ತಾವು ತಿಂದು ಇವುಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ. ಹಾಗೂ ಬಾತುಕೋಳಿಗಳನ್ನು ಕೆರೆ ಕುಂಟೆಗಳಲ್ಲಿ ಸಾಕುವುದರಿಂದ ಬಯಾಲಜಿಕಲ್ ಕಂಟ್ರೋಲ್ ಆಗಿ ಉಪಯುಕ್ತವಾಗಿ ಬಳಸ್ಬೋದು. ಯಾಕಂದರೆ ಬಾತುಕೋಳಿಗಳು ಇವೇನು ಮಾಡ್ತವೆ, ಬಸವನ ಹುಳುಗಳನ್ನು ತಾವೇ ತಿಂದು ಅವನ ಮುಂದಿನ ಜೀವನ ಚಕ್ರ ಮುಂದಾಗಲೇ ಹೋಗ್ದಂಗೆ ತಡೀಲಿಕ್ಕೆ ಅನುಕೂಲ ಮಾಡ್ತದೆ. ಹಾಗೂ ಕೆರೆ ಕುಂಟೆಗಳು ಇದ್ದ ಕಡೆ ನಾವು ಬೇವಿನ ಮರ, ಹೊಂಗೆ ಮರ ಸುತ್ತಮುತ್ತಲು ಬೆಳೆಸೋದ್ರಿಂದ ಏನಾಗ್ತದೆ, ಈ ಬೇವಿನ ಮರದ ಎಲೆಗಳು ಹಾಗೂ ಹೊಂಗೆ ಮರದ ಎಲೆಗಳು ನೀರಿನಲ್ಲಿ ಬಿದ್ದು ಅಥವಾ ಟೊಂಗೆಗಳು ನೀರಿನಲ್ಲಿ ಬಿದ್ದು ಇವುಗಳು ಸಹ ಬಸವನ ಹುಳುವನ್ನು ನಿಯಂತ್ರಿಸುವಲ್ಲಿ ಶಕ್ತಿ ಹೊಂದಿರುತ್ತವೆ ಅಂತೇಳಿ ನಮ್ಮ ರಿಸರ್ಚ್ನಲ್ಲಿ ನಾವು ಈಗ ಆಲ್ರೆಡಿ ತಿಳಿಸ್ತಾ ಇದ್ದೇವೆ. ಇದರಿಂದ ಈ ಪರೋಪಜೀವಿ ಹರಡುವುದನ್ನು ಖಂಡಿತವಾಗಿ ತಪ್ಪಿಸ್ಬೋದು ಅಂತೇಳಿ ನಾವು ಈ ಮೂಲಕ ರೈತ ಬಾಂಧವರಲ್ಲಿ ಹೇಳ್ತಾ ಇದ್ದೇನೆ. ಸರ್, ಜೊತೆಗೆ ಈ ದುಂಡು ಹುಳುಗಳ ಒಂದು ನಿಯಂತ್ರಣ ಆಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇರ್ತಾವೆ ಸರ್? ಇದು ಈ ದುಂಡು ಹುಳುಗಳು ಅಂತೇಳಿದ್ರೆ ಎಮ್ಮೆ ಮತ್ತು ಹಸುಗಳಲ್ಲಿ ನೀವು ಭಾಳ ಜನ ನೋಡಿ, ರೈತ ನೋಡಿರ್ತೀರಿ, ಒಂದು ತಿಂಗಳ ವಯಸ್ಸಿನಲ್ಲಿ ಯಾವುದೋ ಒಂದು ಎಮ್ಮೆ ಕರುಗಳನ್ನು ನೋಡಿ ಅದಕ್ಕೆ ಜಂತುನಾಶಕ ಔಷಧಿ ಕೊಡದೇ ಇದ್ದರೆ ಕೂದಲು ಭಾಳ ಹೊರಟಾಗಿರ್ತದೆ, ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಕೈಕಾಲುಗಳು ತಲೆಯೆಲ್ಲ ಸಣ್ಣದಿರುತ್ತೆ. ಇದು ನೀವು ತಿಳ್ಕೊಬೇಕಾದ್ದು, ಈ ಕರುವಿಗೆ ದುಂಡು ಹುಳದ ಸಮಸ್ಯೆ ಇದೆ ಅಂತೇಳಿ. ಇದರಲ್ಲಿ ಕಂಡುಬರುತ್ತಾ ಮುಖ್ಯ ದುಂಡು ಹುಳು ಅಂದರೆ ಟಾಕ್ಸಕ್ಯಾರಾ ವೈಟಿಲೋರಮ್ ಅಂತ, ಇದು ಒಂದು ಆಸ್ಕಾರಿಡ್ ಪ್ರಭಾದಕ್ಕೆ ಸೇರಿದ ದುಂಡು ಹುಳು. ಎಮ್ಮೆ ಮತ್ತು ಆಕಳುಗಳ ಸಣ್ಣ ಕರುನಲ್ಲಿ ಈ ಜಂತು ಹುಳುವು ಬಹಳ ಪ್ರಮಾಣದಲ್ಲಿ ಕಂಡುಬರುತ್ತದೆ. 20-50% ಹುಟ್ಟಿದ ಕರುಗಳ ಪೋಷಣೆ ನಿರ್ವಹಣೆ ಸರಿ ಇಲ್ಲದೇ ಇದ್ದರೆ 2-3 ತಿಂಗಳ ಅವಧಿಯಲ್ಲಿ ಈ ರೋಗದಿಂದ ಕರುಗಳು ಸಾಯತಕ್ಕಂಥ ಸಾಧ್ಯತೆಗಳು ಇರ್ತದೆ. ಈ ರೋಗ ಹೇಗೆ ಹರಡುತ್ತದಪ್ಪ ಅಂದರೆ, ಇದು ಮೊದಲನೇದಾಗಿ ಹರಡೋದು ತಾಯಿಯ ಹಾಲನ್ನು ಕುಡಿಯುವುದರಿಂದ ಕರುಗಳಿಗೆ ಬರತಕ್ಕಂಥ ಸಾಧ್ಯತೆ ಇದೆ. ಎರಡನೆಯದಾಗಿ ಗರ್ಭಾವಸ್ಥೆಯಲ್ಲಿದ್ದಾಗ ಭ್ರೂಣವು ಬೆಳೆಯುತ್ತಿರುವಾಗ ತಾಯಿಯಿಂದ ಮರಿಗಳಿಗೆ ಹೊಕ್ಕಳು ಬಳ್ಳಿಯ ಮೂಲಕ ಹರಡುವಂಥ ಸಾಧ್ಯತೆ ಇದೆ. ಹಾಗೂ 6 ತಿಂಗಳ ನಂತರದ ರಾಸುಗಳು ಅಥವಾ 5 ರಾಸುಗಳಿದ್ದರೆ ಜಂತು ಹುಳುವಿನ ಮೊಟ್ಟೆಯಿಂದ ಕಲುಷಿತಗೊಂಡ ನೀರು ಕುಡಿದರೆ ಹಾಗೂ ಮೇವನ್ನು ತಿಂದರೆ ಮಾತ್ರ ಈ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಈ ರೋಗ ಲಕ್ಷಣಗಳು ರೈತರು ಇದನ್ನು ಭಾಳ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು. ಈ ಟಾಕ್ಸಕ್ಯಾರಾ ವೈಟಿಲೋರಮ್ ದುಂಡು ಹುಳುವಿನ ರೋಗ ಲಕ್ಷಣಗಳು, ಮೊದಲನೇದಾಗಿ ಸರಿಯಾಗಿ ಬೆಳೆಯುವುದಿಲ್ಲ, ಹೊಟ್ಟೆಯು ಗಡಿಗೆ ಆಕಾರದಂತೆ ಉಬ್ಬಿರುತ್ತದೆ, ಕಾಲುಗಳು ಮತ್ತು ತಲೆಗಳು ಸಣ್ಣದಾಗಿರುತ್ತದೆ, ಚರ್ಮದ ಮೇಲಿನ ಕೂದಲು ತುಂಬ ಹೊರಟಾಗಿರುತ್ತದೆ, ಸಗಣಿಯನ್ನು ಸರಿಯಾಗಿ ಹಾಕುವುದಿಲ್ಲ, ಸಗಣಿಯು ಬಹಳ ಗಟ್ಟಿಯಾಗಿರುತ್ತದೆ ಅಥವಾ ಭೇದಿಯು ಸಹ ಒಮ್ಮೊಮ್ಮೆ ಬರಬಹುದು. ಯಾವಾಗ ಭೇದಿ ಇರ್ತದೋ ಆವಾಗ ತುಂಬ ವಾಸನೆಯಿಂದ ಕೂಡಿರುತ್ತದೆ, ಒಡೆದ ಹಾಲಿನ ವಾಸನೆಯಲ್ಲಿರುತ್ತದೆ ಹಾಗೂ ಬಿಳಿಯ ಬಣ್ಣದಾಗಿರುತ್ತದೆ. ಮಲವಿಸರ್ಜನೆ ಮಾಡಿದಾಗ ಭೇದಿಯು ಬಿಳಿಯ ಬಣ್ಣದಾಗಿರುತ್ತದೆ. ಈ ರೀತಿಯ ಯಾವುದಾದ್ರೂ ಲಕ್ಷಣಗಳು ಕಂಡು ಬಂದರೆ ಟಾಕ್ಸಕ್ಯಾರಾ ವೈಟಿಲೋರಮ್ ದುಂಡು ಹುಳುವಿನ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾಗ್ತದೆ ರೈತ ಬಾಂಧವರು. ಈ ರೋಗವನ್ನು ಪತ್ತೆ ಹಚ್ಚುವ ಕ್ರಮಗಳು, ಮೊದಲನೇದಾಗಿ ರೋಗ ಲಕ್ಷಣಗಳು ಈಗಾಗಲೇ ಹೇಳಿದ ಹಾಗೆ ಹೊಟ್ಟೆಯು ಗಡಿಗೆ ಆಕಾರದಾಗಿ ಊದಿಕೊಂಡಿರುತ್ತದೆ, ತಲೆ ಮತ್ತು ಕಾಲುಗಳು ಸಣ್ಣದಾಗಿರುತ್ತದೆ, ಕೂದಲು ಭಾಳ ಹೊರಟಾಗಿರುತ್ತದೆ ಹಾಗೂ ಬಿಳಿ ಬಣ್ಣದ ಸಗಣಿ. ಈ 3 ರೋಗ ಲಕ್ಷಣದಿಂದ ಈ ರೋಗವನ್ನು ಪತ್ತೆ ಹಚ್ಚಬಹುದು. ಮಲ ಪರೀಕ್ಷೆಯಲ್ಲೂ ಸಹ ಈ ದುಂಡು ಹುಳುವಿನ ಮೊಟ್ಟೆಗಳು ಸಹ ಕಂಡು ಬರುತ್ತವೆ. ಜೊತೆಗೆ ಇದಕ್ಕೆ ಒಂದು ಚಿಕಿತ್ಸೆ ಮತ್ತು ಹತೋಟಿ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು, ಯಾವ ಥರ ಹತೋಟಿ ಮಾಡ್ಬೋದು ಅಂತೀರ? ಈ ಟಾಕ್ಸಕ್ಯಾರಾ ವೈಟಿಲೋರಮ್ ದುಂಡು ಹುಳನ್ನು ಬಹಳ ಸುಲಭವಾಗಿ ನಾವು ಹತೋಟಿಯನ್ನು ಮಾಡ್ಬೋದು. ಮೊದಲನೇದಾಗಿ ಏನು ಮಾಡಬೇಕಾಗ್ತದೆ, ಗರ್ಭಾವಸ್ಥೆಯಲ್ಲಿದ್ದಾಗ ಗರ್ಭಧರಿಸಿದ ಆಕಳುಗಳಿಗೆ ಅಥವಾ ಎಮ್ಮೆಗಳಿಗೆ ನಾವು ಗರ್ಭ ಹಾಕುವ 1 ತಿಂಗಳ ಮುಂಚಿತವಾಗಿ ಫೆನ್ಬೆಂಡೋಜಾಲ್, ಇದು ಒಂದೇ ಅತಿ ಸುರಕ್ಷಿತ ಜಂತುನಾಶಕ ಔಷಧಿ. ಗರ್ಭಾವಸ್ಥೆಯಲ್ಲಿದ್ದಾಗ ಯಾವುದೇ ಬೇರೆ ಜಂತು ಔಷಧಿ ನಿವಾರಕ ಔಷಧಿಯನ್ನು ಕೊಡಬಾರ್ದು.
ಫೆನ್ಬೆಂಡಜಾಲ್ ಇದು ಒಂದೇ ಅತಿ ಸುರಕ್ಷಿತ ಜಂತುನಾಶಕ ಔಷಧಿಯನ್ನು ಕೊಟ್ಟಲ್ಲಿ ಇದನ್ನು 5-7 ಮಿಲಿಗ್ರಾಂ ಪ್ರತಿ ಕೆಜಿ ದೇಹ ತೂಕಕ್ಕೆ ಕೊಟ್ಟರೆ ಈ ಪರೋಪಜೀವಿಯನ್ನು ಖಂಡಿತವಾಗಿಯೂ ಸಹ ನಾವು ನಿರ್ಣಾಮ ಮಾಡಬಹುದು. ಇಲ್ಲ ಸರ್, ನಾವು ಅವಾಗ ಕೊಡೋಕ್ಕಾಗಲಿಲ್ಲ, ಈಗ ಆಲ್ರೆಡಿ ಕರು ಹುಟ್ಟುಬಿಟ್ಟಿದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಕರು ಹುಟ್ಟಿದ 10-12 ದಿನದ ಒಳಗಾಗಿ ಯಾವುದಾದರೂ ಒಂದು ಜಂತುನಾಶಕ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಸಿದರೆ ಈ ರೋಗವನ್ನು ಹತೋಟಿಯಲ್ಲಿ ತರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ರೈತ ಬಾಂಧವರೇ, ಇನ್ನೊಂದು ಇದು ಸಹ ಭಾಳ ಮುಖ್ಯವಾದ ದುಂಡು ಹುಳು, ಸ್ಟ್ರಾಂಗೈಲಾಸಿಸ್ ಅಂತ. ಏನಾಗ್ತದೆ ರೈತ ಬಾಂಧವರೇ, ಈ ರೋಗವು ನಾನಾ ಜಾತಿಯ ದುಂಡು ಹುಳುಗಳಿಂದ ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರ ಜಾನುವಾರುಗಳಲ್ಲಿ ಕಂಡುಬರುತ್ತದೆ. ಈ ಟಾಕ್ಸೋಕಾರ ಇದ್ರ ಹಿಂದೆ ಮಾತಾಡಿದ್ದು, ಅದು ಓನ್ಲಿ ಏನಾಗ್ತದೆ, ಅದು 2-3 ತಿಂಗಳ ಒಳಗಿನ ಕರುಗಳಿಗೆ ಏರಳವಾಗಿ ಬರುವಂತಕ್ಕಂತಹ ದುಂಡುಗಳು. ಆದರೆ ಈ ಸ್ಟ್ರಾಂಗಲೇಸಿಸ್ ಎಂಬ ಜಾತಿಯ ದುಂಡು ಹುಳುಗಳು ಏನಾಗ್ತದೆ, ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಎಷ್ಟೇ ವಯಸ್ಸಿನ ಜಾನುವಾರುಗಳಲ್ಲೂ ಸಹ ಇದನ್ನು ನೋಡಲಿಕ್ಕೆ ಸಾಧ್ಯ. ಇವುಗಳು ಜಾನುವಾರುಗಳ ಕರುಳಿನಲ್ಲಿ ವಾಸಿಸುತ್ತವೆ. ಈ ರೋಗವು ದುಂಡು ಹುಳುಗಳ ಮರಿಗಳಿಂದ ಕಲುಷಿತಗೊಂಡ ನೀರು ಮತ್ತು ಆಹಾರವನ್ನು ಸೇವಿಸಿದರೆ ಮಾತ್ರ ಬರುವಂತಕ್ಕಂಥ ಕಾಯಿಲೆ. ಈ ರೋಗದ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕರುಗಳು ಸರಿಯಾಗಿ ಬೆಳೆಯುವುದಿಲ್ಲ, ದೇಹ ತೂಕವು ಕಡಿಮೆಯಾಗುತ್ತಾ ಹೋಗುತ್ತದೆ, ದಿನೇ ದಿನೇ ರಕ್ತಹೀನತೆ ಉಂಟಾಗುತ್ತದೆ. ಇದರಲ್ಲಿ ಭಾಳ ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಹಿಮಾಂಕಸ್ ಎಂಬ ಜಾತಿಯ ದುಂಡು ಹುಳು ಏನ್ಮಾಡ್ತದೆ, ಪ್ರತಿದಿನ 0.05 ml ಪ್ರತಿದಿನ ಒಂದು ಹುಳು ಒಂದು ದಿನಕ್ಕೆ ರಕ್ತ ಕುಡಿತದೆ. ಅಂದರೆ 5,000 ಮರಿಗಳು ಏನಾದರೂ ಒಂದು ಕುರಿಲಿದ್ದರೆ ಒಂದು ದಿನಕ್ಕೆ 250 ಮಿಲಿ ರಕ್ತ ಕುರಿ ಮತ್ತು ಮೇಕೆಗಳಲ್ಲಿ ಕಮ್ಮಿ ಆಗ್ತದೆ. ರೈತ ಮಂತ್ರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೈ ಮೇಲಿನ ರೋಮಗಳು ಒರಟಾಗಿರುತ್ತವೆ, ಸಗಣಿಯು ನೀರಿನಂತೆ ಇದ್ದು ರಕ್ತ ಮಿಶ್ರಿತವಾಗಿರುತ್ತದೆ. ಇದರಿಂದ ಜಾನುವಾರುಗಳು ನರಳಿ ನರಳಿ ಸಾಯ್ತವಂಥ ಪರಿಸ್ಥಿತಿಗಳು ಸಹ ಉಂಟಾಗಬಹುದು. ಈ ಜಂತು ಹುಳುಗಳಿಂದ ಆಗುವ ತೊಂದರೆಗಳು ಬಗ್ಗೆ ಹೇಳಬೇಕಂತಾದರೆ, ಮೊದಲನೇದಾಗಿ ಉದರದಲ್ಲಿರುವ ಜಂತುಗಳು ನೇರವಾಗಿ ಅಲ್ಲಿನ ಆಹಾರವನ್ನು ಕಬಳಿಸಿ ದೇಹಕ್ಕೆ ಪೂರಕವಾಗಿರುವ ಪೋಷಕಾಂಶಗಳನ್ನು ಕಸಿದುಕೊಂಡು ತಮ್ಮ ದೇಹದ ಗಾತ್ರವನ್ನು ಬಳಸಿಕೊಳ್ಳುತ್ತವೆ. ಇದರಿಂದ ಜಾನುವಾರುಗಳಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಎಷ್ಟೇ ಆಹಾರ ಸೇವಿಸಿದರೂ ದಷ್ಟಪುಷ್ಟವಾಗುವುದಿಲ್ಲ, ಬೆಳವಣಿಗೆಯು ಕುಂಠಿತವಾಗುತ್ತದೆ. ರೋಗ ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಬಂದರೆ ರೋಗ ಲಕ್ಷಣಗಳನ್ನು ಆಧರಿಸಿ ಈ ರೋಗವನ್ನು ಪತ್ತೆ ಮಾಡಬಹುದು. ಹಾಗೂ ಮಲಪರೀಕ್ಷೆಯಲ್ಲೂ ಸಹ ಸ್ಟ್ರಾಂಗೈಲ್ ಜಾತಿಯ ಹುಳುಗಳ ಮೊಟ್ಟೆಯನ್ನು ಸಹ ನಾವು ನೋಡಬಹುದಾಗಿದೆ. ಈ ಎಲ್ಲ ದುಂಡು ಹುಳುಗಳ ಹತೋಟಿ ಕ್ರಮಗಳ ಬಗ್ಗೆ ಹೇಳಬೇಕು ಅಂತಾದರೆ, ಆಲ್ಬೆಂಡಜಾಲ್ ಅಥವಾ ಫೆನ್ಬೆಂಡಜಾಲ್ ಅಥವಾ ಲೆವಾಮಿಜಾಲ್ ಅಥವಾ ಐವರ್ಮೆಕ್ಟಿನ್ ಔಷಧಗಳನ್ನು ರೋಗದ ಚಿಕಿತ್ಸೆಗೆ ಬಳಸಬಹುದು. ಜೌಗು ಪ್ರದೇಶ ಹಾಗೂ ಕೆರೆ ಕುಂಟೆಗಳು, ಬಯಲು ಗದ್ದೆಗಳಿಂದ ತಂದಂತಹ ಮೇವುಗಳನ್ನು ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಒಣಗಿಸಿ ನಂತರ ರಾಸುಗಳಿಗೆ ನೀಡಬೇಕು. ಆಮೇಲೆ ಬೋರ್ವೆಲ್ ಹಾಗೂ ಕೈ ಪಂಪು ಅಥವಾ ಬಾವಿಗಳ ನೀರಿನಿಂದ ಜಾನುವಾರುಗಳಿಗೆ ಸ್ವಚ್ಛ ನೀರು ಕುಡಿಯುವ ನೀರನ್ನು ಕಾಲಕಾಲಕ್ಕೆ ಒದಗಿಸಬೇಕು. ಗರ್ಭಧರಿಸಿದ ರಾಸುಗಳಿಗೆ ಗರ್ಭಾವಸ್ಥೆಯ ಕೊನೆಯ ಭಾಗದಲ್ಲಿ, ಕೊನೆಯ ತಿಂಗಳಲ್ಲಿ ಫೆನ್ಬೆಂಡಜಾಲ್ ಜಂತು ನಿವಾರಕ ಔಷಧಿಯನ್ನು ಕುಡಿಸಬೇಕು. ಕರುಗಳ ಜನನವಾದ ನಂತರ 1ನೇ ವಾರದಿಂದ 3ನೇ ವಾರದೊಳಗೆ ಎಲ್ಲ ಕರುಗಳಿಗೂ ಜಂತುನಾಶಕ ಔಷಧಿಯನ್ನು ಕುಡಿಸಬೇಕು. ಜಾತ್ರೆಗಳು, ಹಬ್ಬಗಳು, ಸಂತೆಗಳು ಹಾಗೂ ಹೆಚ್ಚು ರಾಸುಗಳು ಸೇರುವ ಪ್ರದೇಶಗಳಿಗೆ ಭೇಟಿ ನೀಡಿ ಬಂದ ರಾಸುಗಳಿಗೆ ಅವಶ್ಯವಾಗಿ ಜಂತುನಾಶಕ ಔಷಧಿಯನ್ನು ಕುಡಿಸಬೇಕು. ಯಾವುದೇ ರೀತಿಯ ನಿಶಕ್ತಿ, ಹೊಟ್ಟೆ ಉಬ್ಬರ, ಬೇದಿ, ರಕ್ತಭೇದಿ ಲಕ್ಷಣಗಳು ಕಂಡು ಬಂದಲ್ಲಿ ರಾಸುಗಳಿಗೆ ತ್ವರಿತವಾಗಿ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಸರಿಯಾದ ಸಮತೋಲನ ಆಹಾರ ನೀಡುವುದರಿಂದ ಕಳೆದುಕೊಂಡ ಪೋಷಕಾಂಶಗಳನ್ನು ಸರಿದೂಗಿಸಬಹುದು. ವೈಜ್ಞಾನಿಕ ರೀತಿಯಲ್ಲಿ ಮೇವಿನ ಸಂಸ್ಕರಣೆ ಮಾಡುವ ಪದ್ಧತಿಗಳಾದ ಸೈಲೇಜ್ ಹಾಗೂ ಮೇವಿನ ಪೌಷ್ಟೀಕರಣದ ಪದ್ಧತಿಗಳನ್ನು ಅಳವಡಿಸುವುದರಿಂದ ಹೆಚ್ಚಿನ ಹಾಲು ಇಳುವರಿಯಲ್ಲಿ ಪಡೆಯುವ ಜೊತೆಗೆ ಜಂತು ಹುಳುಗಳ ಸೋಂಕಿನಿಂದ ಜಾನುವಾರುಗಳನ್ನು ತಪ್ಪಿಸಬಹುದು. ಈ ಮೇಲಿನ ಎಲ್ಲ ಹತೋಟಿ ಕ್ರಮಗಳು ವೈಜ್ಞಾನಿಕವಾಗಿ ಅಳಿಸಿಕೊಂಡರೆ ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆದು ರೈತ ಬಾಂಧವರು ಸ್ವಾವಲಂಬನೆಯಿಂದ ಕೃಷಿ ಜೊತೆಗಿನ ಉಪಕಸಬನ್ನು ಜೊತೆಗೂಡಿಸಿಕೊಂಡು ತಾವು ಅಭಿವೃದ್ಧಿ ಹೊಂದಿ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಬಹುದು. ಒಳ್ಳೆಯದು ಸರ್, ತಾವು ಇದುವರೆಗೂ ಹೈನು ರಾಸುಗಳಲ್ಲಿ ಕಂಡು ಬರತಕ್ಕಂತಹ ಒಳ ಪರೋಪಜೀವಿಗಳು ಈ ಕುರಿತು ಹಾಗೂ ಅದರ ನಿಯಂತ್ರಣಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಯ್ತಮ್ಮ ಅವರಿಗೆ.